Audio Jungle. खुद के रुपयों से रास्ते का काम, जनता की प्रशंसा। जिला बीजापुर चरचान तालुका के उमरानी ग्राम से करीब 5 किलोमीटर तक कच्चा रास्ता है। यहां से गुजरने वाले वाहन सहित जनता को काफ़ी तकलीफ होती है। इसी के कारण ग्रामस्थों ने इस रास्ते की मरम्मत के लिए कई बार जनप्रतिनिधियों और संबंधित अधिकारियों से निवेदन किया था, मगर अब तक प्रशासन के अधिकारी इस काम के लिए आगे नहीं आए थे। इसी जनता की तकलीफ को देखते हुए भैरवनाथ शिक्षा संस्था के अध्यक्ष डॉक्टर महादेव सौकार बैरगोन ने इस रास्ते के काम को खुद के रुपयों से करवाने की ठान ली है, जिसके चलते कल इस काम की शुरुआत की गई। बैरगोन सौकार के इस काम की स्थानीय जनता ने काफी तारीफ कर रहे हैं। ಗೌರ್ಮೆಂಟ್ ಅಂದಾನ ಇಲ್ಲ ಅಂದ್ರೆ ನೀವು ಸ್ವಂತ ಅಂದ್ರೆ ಮಾಡ್ತೀರಿ? ಯಾರು ನಿಮ್ಗೆ ಯಾರು ನಿಮ್ಗೆ ಏನು ಹೇಳಿದ್ರೆ ಜನ ಹೇಳಿದ್ರೆ ಏನು ಜನ ಉಮ್ರಾಣಿ ಜನ ಬಂದಿದ್ರು, ಹಿಂಗೆಲ್ಲ ಪೈಪ್ ಹೊಡೆದವ, ನೀರು ಬರ್ಲಾಗ್ಯಾವ, ಹಿಂಗೆಲ್ಲ ಕಂಟಿ ಬೆಳೆದವ, ಹೋಗ್ಲಿಕ್ಕೆ ರಸ್ತೆ ಎಲ್ಲ. ನಾನು ಮೊನ್ನೆ ಮಾಸಿ ದೇವ್ರಿಗೆ ಬಂದೇವೆ, ದೇವ್ರಿಗೆ ಬಂದಕ್ಕಾರ ಒಂದು ಫ್ಯಾಮಿಲಿ ಹೆಣ್ಮಕ್ಳು ಮೂಡಿಸ್ಕೊಂಡು ಇದ್ರಿ ಬಂದು ಸೌಕರ್ಯ ಮಾತ್ರ ಅವ್ರು ಕಂಟೆ ಸರದು ಮತ್ತು ಅವ್ರು ಗರೀಬ್ರು ಹ್ಯಾಂಗೆ ಕಂಟೆ ಸರಿಬೇಕು, ನಮ್ಗೆ ಸಾಧ್ಯ ಆಗಬೇಕು ಅಂತೇಳಿ ನಾನು ತಿಳ್ಕೊಂಡು ಊರಾಗ 4 ಮಂದಿಗೆ ನಾನು ಕೇಳ್ಕೊಂಡಾಗ ಬೈದವ್ರಿ. ಹಂಗೆ ನೀವೆಲ್ಲ ರೆಡಿ ಇರುತ್ತೆ, ಎಲ್ಲ ಮಿಷಿನ್ ತೊಗೊಂಬರ್ತಾನೆ ಅಂತ ಅವ್ರು ಒಂದು ಮಂದಿ ಹೇಳಿದ್ರು. ನೀವು ಬರ್ರಿ ಇಕ್ಕೆತ್ರಿ, ನಾಳೆ ಸಕ್ರಮ ಎಲ್ಲ ಮಂದಿ ಬಂದಾರಿ ಸಕ್ರಮ ಸ್ವಂತ ಖರ್ಚನಾಗಿ ಕೆಲಸ ಮಾಡಕ ಯಾವುದು ಗೌರ್ಮೆಂಟ್ ಅಂದಾನ ಇಲ್ರಿ? ಇದೇ ರೀತಿ ಇದು ಎಲ್ಲಿಂದ ಎಲ್ಲಿ ತಗೊಂಡ್ ಬರ್ತೀರಿ ಸರ್? ಉಮ್ರಾಡಿಂದ ಹಳಿ ಬರ್ತಾನ 2 ಕಿಲೋಮೀಟರ್. 2 ಕಡೆ ಸೈಡ್? 2 ಸೈಡ್ ಬಂದಿರ್ತಾನ. ಹಾಂ, ಈ ಕಡೆ ಭಾರಿ ಬನ ಪೂರ್ತಿದ್ವಿ, ಈ ಕಡೆ ಮೇಲೆ 17 ರೋಡ್ ಭಾರಿ ಬನ ಪೂರ್ತಿ ಭಾರಿ ಬನ 17 ರೋಡ್ ಸಮಯದಲ್ಲಿ ಭಾರಿ ಬನ. ಬಟ್ ಊರು ಸುಧಾರಣೆ ಮಾಡಕತ್ತೀರಿ? ಕಂಟಿ ಹೈಲಿಗೆ ಜಾಗಿಲ್ಲ ರೀ. ಕಂಟಿ ನಿಮ್ಮ ಏರಿಯಾದ ಬರ್ತಕ್ಕಂಥ ಹಳ್ಳಿಗಳೆಲ್ಲ ಸುಧಾರಿಸ್ತೀರೋ? ಒಂದು ಹಳ್ಳಿ ಪಂಚಾಯತ್ ನಮ್ಮ 5 ಊರು ನಿಮ್ಮ ಬದಲಿಗೆ ಅಂಜಿಕೆ ಜನಕ್ಕೆ ಇಲ್ಲ ಅನ್ನಂಗೈತೆ ರೀ? ಬದಲ್ ಜನಕ್ಕೆ ಇಲ್ಲ, ಜನರ ಬದಲ್ ನಮಗೂ ಇಲ್ಲ. ಇಲ್ಲ, ಜನಕ್ಕೆ ಏನು ಹೇಳ್ಬಯಸ್ತೀರಿ ನೀವು? ಈಗ ಒಕ್ಕ ಕೆಲಸ ಮಾಡಾಕತ್ತಿರಲಿ, ಈಗ ಇದ್ರ ಬದಲ್ ನೀವು ಏನು ಹೇಳ್ಬಯಸ್ತೀರಿ ಜನಕ್ಕೆ? ನಿಮ್ಗೆ ಈ ಮಾಧ್ಯಮ ಊರು ಸೌಕರ್ಯ ಕೆಲಸ ಮಾಡಲ್ಲ, ಊರು ವಾಲಿಕರ ಕೆಲಸ ಮಾಡ್ತಾರೆ. ಅಂದಾಜು ವೆಸ್ಟ್ ಎಷ್ಟು ಇದ್ರದ್ದು? ಲೆಕ್ಕಕ್ಕೆ ನಾವು ಯಾರು ಕೊಡೋರು, ಲೆಕ್ಕನೇ ಹಾಕಲ್ಲ. ಎಲ್ಲ ನಮ್ಮ ಮಾಧ್ಯಮದವ್ರಿ, ನಮಗಾರು ಗೊತ್ತಾಗಬೇಕಲ್ಲ ಮಾಧ್ಯಮದವ್ರು ಇಷ್ಟು ಖರ್ಚು ಮಾಡಿದೆ ಎಲ್ಲವ ನಮ್ಮನೆಯವ ತಂದಿದ್ದೇವೆ. ಲೆಕ್ಕ ಹಾಕಲ್ ಯಾರು ಕೊಡ್ತೀರೋ ಲೆಕ್ಕ ಹಾಕಿ ನೀವು ಕೊಡ್ತೀರ ಲೆಕ್ಕ ಹಾಕಿ ನಮಗಾರು ಹೇಳ್ಬೇಕಲ್ರಿ ಒಂದು ಅಂದಾಜು ಎಷ್ಟು ಏನು ಮಾಡಿದ್ರು ನೀವು ಹೇಳ್ತೀನಿ. ಇಲ್ಲ, ನಮ್ಮ ಸಾಧ್ಯ ಅಂದ್ರೆ ಮಾಧ್ಯಮ ಮುಖಾಂತರ 4 ಟವರ್ಸ್ ಅವ, 5-6 JCB ಅವ, 2 ಡೋಜರ್ ಅವ, ಇಷ್ಟೆಲ್ಲ ಎಷ್ಟು ಬಾಡಿಗೆ ಅಂತ ನೀವು ಲೆಕ್ಕ ಹೇಳ್ರಿ. ಎಷ್ಟು ದಿನ ಮಾಡ್ತಿರಿ ಸರ್? ಎಷ್ಟು ದಿನ ಮುಗಿದ ಆಸನ ಮಾಡಿ ಅಲ್ಲ ಸರ್ಕಾರಕ್ಕೆ ಇದ್ರ ಬದಲ್ ನೀವು ಮಾಡಿದ ಬಳಿಕ ಸರ್ಕಾರಕ್ಕೆ ಏನು ಮನವಿ ಕೊಡ್ತೀರೋ? ನೀವು ಮಾಡಿದ್ರೆ ಮಾಡುತ್ತೆ. ಸರ್ಕಾರಕ್ಕೆ ಹೇಳ್ತೀನೋ, ಎಮ್ ಎಲ್ ಎವ್ರಿಗೆ ಹೇಳ್ತೀನೋ, ಪಂಚಾಯತ್ರಿಗೆ ಹೇಳ್ತೀನಿ, ಯಾರು ಎಷ್ಟು ಕೊಡ್ತಾರೆ ಕೊಡ್ತಾರೆ, ಕೊಟ್ಟರೆ ತೋಚನು ಕೊಡಲಿಲ್ಲ. ಹಾಂ, ಕೊಡಲಿಲ್ಲ ನೀವು ಸ್ವಂತ ಖರ್ಚನ ಬಂದು ಸ್ವಂತ ಮಾಡ್ತೀನಿ ಅವ್ರು ತಿಳಿಸ್ತೀನಿ ಅವ್ರಿಗೆ. ಅದ ಈ ಕೆಲಸದ ಸಲುವಾಗಿ ನೀವು ಗೌರ್ಮೆಂಟ್ಗೆ ಅದಾನ್ಸ್ ಯಾರು ಮನವಿ ಕೊಟ್ಟಿರೇನ್ರಿ? ಮನವಿ ಯಾರು ಕೊಟ್ಟರು? ಊರು ಕೊಟ್ಟಿರ್ಬೇಕು, ನಾ ಕೊಟ್ಟಿರಿ. ಹಾಂ, ನೀವು ಕೊಟ್ಟಿಲ್ಲ ಅಲ್ಲ, ಊರಿನವ್ರು ನಿಮ್ಗೆ ಹೇಳಿರ್ಬೇಕಲ್ಲ ಮನವಿ ಕೊಟ್ಟಿದ್ದೆ. ನನಗೆ ಹೇಳ್ಯಾರ ಮನವಿ ಕೊಟ್ಟಿಲ್ಲ, ನನಗೆ ಬಂದು ಹೇಳ್ಯಾರ ಅವ್ರು. ಹ್ಞೂ, ಅವ್ರು ಮನವಿಗೆ ಕೊಡಲ್ಲ ರೀ, ನಾ ಏ ಒಂದು ಕಿರ್ಕಿರಿ ಮಾಡ್ತಾರೆ, ನಾವು ಮಾಡ್ತೀನಿ. ಮತ್ತೇನು ಬಯಸ್ತೀರಿ ಸೌಕರ್ಯ ಊರನ್ಕ ಊರ ಊರ ಜನಕ್ಕೆ ಏನು ಬಯಸ್ತೀರಿ ಹೇಳ್ತೀರಿ? ನಾವು ಊರ ಜನಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ರೀ, ಊರ ಜನ ತಾನೇ ಹೇಳ್ತಾರಲ್ಲ ಹಿಂಗೆ ನಾ ಮಾಡೋದು ಮಾಡೋ. ಹಾಂ, ನಾ ಕೆಲಸ ಮಾಡೋ ಬರೇ. ಅಲ್ಲ, ಇದು ವಿಶೇಷ ಅದ, ನಿಮ್ಮ ಸ್ವಂತ ಖರ್ಚನಾಗ 5 ಹಳ್ಳಿ ಸುಧಾರಿಸ್ತೀರಿ ಅನ್ನೋದು ಇದು ವಿಶೇಷ ಅದಲ್ಲ. ಇದು ಏನು ನಿಮ್ಮ ಸ್ವಂತ ಖರ್ಚನಾಗ ಹೆಂಗೆ ಮಾಡೋರು ನೀವು? ಅದು ಬೇಕಲ್ಲ ಮಾಡ್ಬೇಕಾರ್ರಿ, ಪಂಚಾಯತ್ ನಮ್ಮದು ಹಳ್ಳಿ ನಮ್ಮವ, ನಾವು ಮಾಡಬೇಕಲ್ಲ. ಅಲ್ಲ, ಮುಂದಿನ ರಾಜಕೀಯ ಭವಿಷ್ಯ ಏನದ? ಪಂಚಾಯತ್ ಮೆಂಬರ್ ರಾಜಕೀಯ ಮತ್ತಲ್ಲ ಈ ರೀತಿ ಜನ ಸುಧಾರಿಸ್ಬೇಕಂದ್ರೆ ಎಲ್ಲ ಹಳ್ಳಿಗಳು ಕೆಲಸ ಮಾಡಬೇಕು.
ಅಲ್ಲ ಜನ ಈಗ ಹೇಳ್ತಾರೆ ಜನ ತಿಳ್ಕೊಂಡಿರ್ತಾರ ಮುಂದ ಸರ್ಕಾರ ರಾಜಕೀಯ ಗೆಳಿತಾರ ಮಾಡ್ತಾರ ಹೇಳಿ ಸುಧಾ ಸುಧಾರಿಸ್ ಮಾಡಲಿ ದೊಡ್ಡ ರಾಜಕೀಯ ತಿಳಿದ್ರೆ ಇದಕ್ಕೆ ಏನ್ ಮಾಡಲಿ ಪಂಚಾಯತ್ ಹೇಳಿ ಪಂಚಾಯತ್ ಏನ್ ಮಾಡಲಿ ಯಾರು ಅವ್ರು ತಾನೇ ನಾಲ್ಕು ಮಂದಿ ಹೇಳ್ತಾರ ತಾನೇ ಅವ್ರು ಮಾಡ್ಕೋತಾರೆ ನಾನು ಮಾಡ್ತೀನಿ ರಾಜಕೀಯ ತಮ್ಮ ಸರ್ ತಮ್ಮ ಸರ್ ಮಾಜಿ ಸೂಪರ್ ಸುಮಾರು ವರ್ಷಗಳಿಂದ ನಮ್ಮ ಗಡಿ ಭಾಗ ನೋಡ್ತಾನೆ ಬರ್ತಾ ಇದೆ ದಿವಂಗತ ಪುತ್ರ ಸಕೋರ್ ಬೈರುಗೊಂಡವರು ಅವ್ರ ಸಹೋದರ ಆಗಿರ್ತಕ್ಕಂಥ ಡಾಕ್ಟರ್ ಮಾಧವ ಸಕೋರ್ ಬೈರುಗೊಂಡವರು ಯಾವುದೇ ಅನುದಾನಕ್ಕೆ ಆಶಯ ಮಾಡಿದ್ದೀನಿ ಇದೇ ಫಸ್ಟ್ ಟೈಮ್ ಅಲ್ಲ ಎಷ್ಟೋ ವರ್ಷಗಳಿಂದ ಈ ಭಾಗದ ಸೇವೆ ತಮ್ಮ ಸ್ವಂತ ದುಡಿಮೆ ಹಣದಿಂದ ಈ ಜನರ ಅಭಿವೃದ್ಧಿಗಾಗಿ ಮಾಡ್ತಾ ಬಂದಿದ್ದಾರೆ ಈಗನೂ ಮಾಡ್ತಾ ಇದ್ದಾರೆ ವೈಯಕ್ತಿಕ ಕಾರಣಗಳಿಂದ ಕೆಲವೊಂದು ಇನ್ನು ಇರ್ತಾವ ಆ ರಾಜಕೀಯ ವಿಷಯಗಳಿಂದ ಹೊರತಾಗಿ ಇದ್ದು ಈ ಸೇವೆಯನ್ನು ಮಾಡ್ತಾ ಬಂದಾರ ಹಿಂದಾದರೂ ಮಾಡಿರ ಈಗಾದರೂ ಸದ್ಯಕ್ಕೆ ಯಾವುದೇ ಅನುದಾನಗಳಿಗೆ ಆಶೆ ಮಾಡಿದ್ದೇನೆ ತಾವು ಮಾಡ್ತಾರೆ ಇನ್ನು ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು ಇವರೊಂದು ನಿಸ್ವಾರ್ಥ ಸೇವೆ ನೋಡಿ ಸರಿಯಾಗಿ ಅನುದಾನ ಬಿಡುಗಡೆ ಮಾಡಿದ್ರೆ ಸರಿ ಮಾಡಿದ ಹೋದಲ್ಲಿ ಅವ್ರ ಸ್ವಂತ ಖರ್ಚಿನಿಂದನೇ ಮೊದಲೇ ದುಡಿದು ಮಾಡ್ಕೋತ ಬಂದ್ರೆ ಇನ್ನೂ ಮಾಡ್ತಾರೆ ಅವರು ನೀವು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಗದ ಅಭಿವೃದ್ಧಿ ಹರಿಕಾರರು ಹೌದು ಬಡವರ ಆಶಾಕಿರಣನೂ ಹೌದು ಡಾಕ್ಟರ್ ಮಾಧವ ಸೌಕರ್ ಅವರು ಈಗ ಮುಖ್ಯವಾಗಿ ಮಾಡಲಿಕ್ಕೆ ಕಾರಣ ಈಗ ಸದ್ಯಕ್ಕೆ ಅಂತ ಕೇಳಿದ್ರೆ ಊರಿನ ಎಲ್ಲ ಜನರು ಕೂಡ್ಕೊಂಡೋಗಿ ಅವರಿಗೆ ಮನವಿ ಮಾಡಿದ್ವಿ ಹೆಂಗಾಗಿತ್ತು ನಮ್ಮಲ್ಲಿ ಪರಿಸ್ಥಿತಿ ಕೇಳಿದ್ರೆ ಅಲ್ಲ ಇವರಿಗೆ ಯಾಕೆ ಮನವಿ ಮಾಡಿದ್ರು ಗೌರ್ಮೆಂಟ್ಗೆ ಮನವಿ ಮಾಡಬಹುದಾಗಿತ್ತಲ್ಲ ಸರ್ ಗೌರ್ಮೆಂಟ್ಗೆ ಮನವಿ ಮಾಡಿದ್ದು ಸುಮಾರು ಲೇಖಣಿಗೆಗಳನ್ನ ನಿಮ್ಗೆ ನಾನು ತೋರಿಸ್ತೀನಿ ಅದಕ್ಕೆ ಇವರು ಮಾಡಿದಂಥ ಕೆಲಸ ಬಹುತೇಕ ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಈಗಾಗಲೇ ಗೌರ್ಮೆಂಟ್ನೊಳಗೆ ನಮ್ಮಲ್ಲಿ ವಾಟರ್ ಸಪ್ಲೈ ಕುಡಿಯುವ ನೀರಿನ ವ್ಯವಸ್ಥೆ ಪಂಚಾಯತಿಯಿಂದ ಇತ್ತು ಆದರೂ ಸದ್ಯ ಹ್ಯಾಂಗದ ನಮ್ಮ ಊರಿನ ಪರಿಸ್ಥಿತಿ ಕೇಳಿದ್ರೆ ಕೊಲಂಬಸ್ ಸಮುದ್ರದೊಳಗೆ ಹೋದಂಗೆ ಅದ ನಿಮ್ಮ ಗ್ರಾಮಕ್ಕೆ ಗೌರ್ಮೆಂಟ್ ಗೌರ್ಮೆಂಟ್ ಏನೋ ಸಂಬಂಧ ಇಲ್ಲ ಅಂದ್ರೆ ಮಾತಾಡ್ತೀರಿ ನೀವು ಇಲ್ಲ ಗೌರ್ಮೆಂಟ್ ಸಂಬಂಧ ಇಲ್ಲ ಅಂತಲ್ರಿ ಗೌರ್ಮೆಂಟ್ ಸಂಬಂಧ ಅದ ಬಟ್ ಅದರದೇ ಆದೊಂದು ರಿಸ್ಟ್ರಿಕ್ಷನ್ ಅದ ಅದರೊಳಗೆ ತಾ ಕೆಲಸ ಮಾಡ್ತದೆ ಗೌರ್ಮೆಂಟ್ ಇಲ್ಲ ಸೌಕರ್ಯ ಅದನ್ನು ಹೊರತಾಗಿನೂ ಸದ್ಯ ಈಗ ಸರ್ಕಾರ ಒಂದು ಅನುದಾನ ಕೊಡ್ತು ಅಂದ್ರೆ ನೇರವಾಗಿ ಇವ್ರ ಮನೆಗೆ ಹಿಂಗೆ ಮಾಡಬೇಕಿಲ್ಲ ಅದರೊಳಗೆ ಸಮಾಜದ ಅಭಿವೃದ್ಧಿಗಾಗಿ ಆ ಗ್ರಾಮದ ಅಭಿವೃದ್ಧಿಗಾಗಿ ಏನು ಮಾಡ್ಬೇಕಾಗಿದೆ ಈ ರಸ್ತೆ ಸುಧಾರಣೆ ಅಷ್ಟೇ ಮಾಡ್ತಾರೆ ಬಟ್ ನಮ್ಮೂರ ಈ ಇನ್ನೀಗ ನಾನು ನಿಮ್ಗೆ ಹೇಳ್ದಂಗೆ ಒಂದು ಮಾತು ಹೇಳ್ತೀನಿ ಸೌಕರ್ಯ ಇರುತ್ತಲ್ಲ ಮಾಡ್ತಾರೆ ಕೆಲಸ ಮುಂದೆ ಗೌರ್ಮೆಂಟ್ಗೆ ಮೊರೆ ಹೋಗಬೇಕಲ್ಲ ಗೌರ್ಮೆಂಟ್ಗೆ ಮನೆ ಸಲ್ಲಿಸ್ಬಾರ್ದು ನೀವು ಸರ್ ದಯವಿಟ್ಟು ನೀವು ಆ ಥರ ಕೇಳಬೇಡಿ ಸೌಕರ್ಯ ಇರೋರಿಗೆ ನಾವು ಗೌರ್ಮೆಂಟ್ ಕಡೆ ಹೋಗಂಗಿಲ್ಲ ಅಂತಲ್ಲ ಗೌರ್ಮೆಂಟ್ದ ಹೊರತಾಗಿ ನಾವು ಪ್ರಜೆಗಳಿಲ್ಲ ನಾವು ಇದೇ ಭಾರತೀಯ ಪ್ರಜೆಗಳು ಕರ್ನಾಟಕ ರಾಜ್ಯದ ಪ್ರಜೆಗಳು ನಮ್ಮ ಊರನ್ನು ಆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯೊಳಗೆ ಬರ್ತದೆ ಬಟ್ ನಮ್ಮವರೇ ಆಗಿರ್ತಕ್ಕಂಥದ್ದು ಒಂದು ಲೀಡರ್ಶಿಪ್ ಇರ್ತದೆ ಈ ಒಂದು ಭಾಗಕ್ಕೆ ಎಮ್ ಎಲ್ ಎ ಯಾಕೆ ಆಯ್ಕೆ ಮಾಡಬೇಕು ಅಂತ ಕೇಳಿದ್ರೆ ಡೆಮೊಕ್ರೆಟಿಕಲ್ ಸಿಸ್ಟಮ್ ಏನಿರ್ತಪ್ಪ ಅಂತ ಕೇಳಿದ್ರೆ ನಮ್ಮೆಲ್ಲರ ಅಹವಾಲುಗಳನ್ನ ಒಯ್ದು ಅಲ್ಲಿ ವಿಧಾನಸಭೆಯೊಳಗೆ ಇರ್ತಕ್ಕಂಥ ಒಬ್ಬ ನಮ್ಮ ಮುಖಂಡ ಅನ್ನೋ ಸದುದ್ದೇಶದಿಂದ ಈಗ ನಮ್ಮಲ್ಲಿ ಡಾಕ್ಟರ್ ಮಾಧವ ಸೌಕರ್ ಬೈರುಗೊಂಡವರು ಸತತವಾಗಿ ನಮ್ಮೆಲ್ಲ ಆಶೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ತಾ ಬಂದಾರ ಹಿಂಗಾಗಿ ಅವ್ರ ಮೇಲೆ ಇಟ್ಟಂಥ ನಮ್ಮ ಗ್ರಾಮದ ವಿಶ್ವಾಸ ಅದಕ್ಕೆ ನಾವು ಅವರಿಗೆ ಮನವಿ ಮಾಡ್ಕೊತ ಬಂದೀವಿ ಅವ್ರು ಅದೇ ಥರ ಸಮಸ್ಯೆ ಇದ್ರೆ ಅವ್ರ ಸೌಕರ್ಯ ಹೋಗಿ ಭೇಟಿ ಆಗ್ತೀರಿ ನೀವು ಇದು ಮೊದಲಿನಿಂದ ಬಂದ ಪ್ರತೀತಿ ಸರ್ ಅವ್ರಿಗೆ ಏನು ಅನಿಸ್ತದೆ ನಿಮಗೆ ಕೆಲಸ ಮಾಡಕತ್ತಾರ ಅವ್ರವ್ರ ಬದಲು ನೀವು ಏನು ಹೇಳ್ಬಯಸ್ತೀರಿ ಶಬ್ದಗಳೇ ಸಾಲ್ತಾ ಇಲ್ಲ ಸರ್ ನಿಜವಾಗಿಯೂ ನಿಮ್ಗೆ ಹೇಳ್ಬೇಕಂತಂದ್ರೆ ಶಬ್ದಗಳೇ ಸಾಲ್ತಾ ಇಲ್ಲ ಈ ಇದ್ರ ಕೆಳಗಡೆನೇ ಒಂದು ವಾಟರ್ ಸಪ್ಲೈ ಪೈಪ್ ಇದೆ ಸರ್ ಬಟ್ ಇದ್ರ ಬದಿಗಿರ್ತಕ್ಕಂಥ ಮನೆಗಳದು ಈ ಮನೆಗಳು ಎಲ್ಲರಿಗೆ ಕೇಳಿರಿ ಯಾರಿಗೆ ನೀರು ಬರ್ತಾನೆ ಬರಂಗಿಲ್ಲ ಸರ್ ಆದರೆ ಇದನ್ನು ನೋಡಿಕೊಂಡು ಎಲ್ಲರೂ ಮನವಿ ಮಾಡಿದಾಗ ಮಾಧವ ಸಾಗರ್ ಬೈರುಗೊಂಡವರು ಒಟ್ಟಾರೆ ಎಲ್ಲರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಆಮೇಲೆ ರಸ್ತೆ ಭಾಳ ಹತ್ತಿ ಅಂದ್ರೆ ಭಾಳ ಹತ್ತಿ ಆಗಿತ್ತು ಸರ್ ನೀವೆಲ್ಲ ನೋಡ್ತಾ ಇದ್ದೀರಿ ಅದಕ್ಕೆ ಇದನ್ನು ಎಲ್ಲರೂ ಊರವ್ರು ಬಂದು ಹೇಳ್ಯಾರಪ್ಪ ಅಂತಂದಾಗ ಇದನ್ನು ಮಾಡಬೇಕು ಅನ್ನೋ ಯಾವ ಆಶಾ ಆಕಾಂಕ್ಷೆ ಇಲ್ಲದೇನೆ ಜನರ ಮನಸ್ಸಿಗೆ ಸ್ಪಂದನೆ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಬಂದು ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತಿದ್ದರೂ ಸದ್ಯಕ್ಕೆ ನಿಮ್ಮ ಸಹಸ್ರ ಪ್ರಶ್ನೆಗಳಿದ್ದರೂ ಸದ್ಯಕ್ಕೆ ನಾವು ಡಾಕ್ಟರ್ ಮಾಧವ ಸಾಗರ್ ಬೈರುಗೊಂಡವ್ರಿಗೆ ಉಮರಾಣಿ ಮತ್ತು ಸುತ್ತಮುತ್ತಲಿನ ಈ ನಾಲ್ಕೈದು ಹಳ್ಳಿಗಳ ಜನ ಯಾವತ್ತೂ ಅವರಿಗೆ ನಾವು ಚೇರೋಣ ತಮ್ಮ ಹೆಸರು ನನ್ನ ಹೆಸರು ಶಿವರಾಜ್ ಬರಾದರ್ ಅಂತ ಹೇಳ್ಬಿಡ್ಸ